ಅಲ್ಲಿರೋ ಮರಗಳನ್ನೆಲ್ಲ ಕಡಿದು ಮುಗಿಸ್ಬೇಕು. ಆಯ್ತು ದನಿ, ಸಂಜೆಲೆಗೆ ಎಲ್ಲ ಕೆಲಸ ಮುಗಿಸಿ ಕೊಡ್ತೇನೆ. ಬೇಗ ಮಾಡಿ ಅದನ್ನ. ಯಾಕೆ ರಮಣ್ಣ ಮರ ಕಡಿಸ್ತಿದ್ದೀರಿ? ಅದು ಈ ಜಾಗದಲ್ಲಿ ಒಂದು ಫ್ಯಾಕ್ಟರಿ ಮಾಡಬೇಕಾಗಿದೆ ಅದಕ್ಕೆ. ಅದು ಸರಿ, ಆದರೆ ಈಗಾಗಲೇ ಇಡೀ ದೇಶದಲ್ಲಿ ಆಕ್ಸಿಜನ್ ಪ್ರಾಬ್ಲಮ್ ಇಂದ ಜನ ಸಾಯ್ತಾ ಇದ್ದಾರೆ. ನೀವು ಇದ್ದ ಮರಗಳನ್ನೆಲ್ಲ ಕಡಿದರೆ ಮುಂದಿನ ಭವಿಷ್ಯ ಹೇಗೆ ರಮಣ್ಣ? ನೋಡಿ, ಅದೆಲ್ಲ ನಂಗೆ ಗೊತ್ತಿಲ್ಲ. ಆಕ್ಸಿಜನ್ ಬೇರೇನೋ, ನಂಗೆ ಬಿಸ್ನೆಸ್ ತುಂಬಾ ಇಂಪಾರ್ಟೆಂಟ್. ಅದು ಸರಿ, ನಮಗೂ ಅದೇ ಪರಿಸ್ಥಿತಿ ಬಂದ್ರೆ? ನನ್ನ ಹತ್ರ ಹಣ ಇದೆ, ನಾನು ಏನ್ ಬೇಕಾದ್ರೂ ಕೊಂಡ್ಕೊತೀನಿ. ಸರಿ, ನಿಮ್ಮಿಷ್ಟ. ಏ ರಮೇಶ, ಸಿಲಿಂಡರ್ ಕೊಂಡು ಎಲ್ಲಿ ಹೋಗ್ತಾ ಇದ್ದೀಯಾ? ಮನೆಯಲ್ಲಿ ಗೊತ್ತು ಬೋರ್ ಆಯ್ತು, ಅದಕ್ಕೆ ಒಂದು ರೌಂಡ್ ಹೋಗೋಣ ಅಂತ. ಈ ಸಿಲಿಂಡರ್ ಯಾಕೆ ಗೊತ್ತಾ? ಪೊಲೀಸರು ಸಿಕ್ಕಿದ್ರೆ ತಪ್ಪಿಸ್ಕೊಳ್ಳಕ್ಕೆ. ನೀನು ಬರ್ತೀಯಾ? ಏ, ಈ ಸಮಯದಲ್ಲಿ ನಾನು ಬರಲ್ಲ. ಅನವಶ್ಯಕವಾಗಿ ಹೊರಗೋಳೋದು ತಪ್ಪು. ನನಗೆ ಬುದ್ಧಿ ಹೇಳಕ್ಕೆ ಬರಬೇಡ ನೀನು. ಏ, ಕಾನ್ಫರೆನ್ಸ್ ಕಾಲ್ ಹಾಕಿದ್ದೀನಿ, ಕಾಲ್ ರಿಲೇಷನ್ ಕೂಡ ಇದ್ದಾನೆ. ಹಾ ಹೇಳು. ನಾನು ಗ್ರೌಂಡಲ್ಲೇ ಇದ್ದೀನಿ. ಇಲ್ಲ ಮಾರೆ, ಕೊರೋನಾ ಅಲ್ವಾ, ಹೊರಗಡೆ ತಿರ್ಗಾಡ್ಬಾರ್ದು. ಕೊರೋನಾ ಇಲ್ಲ, ಏನೂ ಇಲ್ಲ. ಇದೇ ಕೆಲಸ ಎಲ್ಲ ಮಾರೆ, ಮೂರು ಹೊತ್ತು ಅದನ್ನೇ ಆಗ್ತಾ ಇರ್ತಾರೆ. ನೀ ಬರ್ತೀಯಲ್ಲ? ನಾ ಬರೋದಿಲ್ಲ, ಸಾರಿ. ಸೈನ್, ನಾವು ಹೋಗೋಣ ಬಾ. ಮನೇಲಿ ಕೂತು ಬೋರ್ ಆಗಿ. ಕೆಲಸ ಮಾಡು, ಅವನ್ ಅರ್ಜೆಂಟ್ ಆಗಿ ಹಾಸ್ಪಿಟಲ್ಗೆ ಕಳಿಸು. ಹಣ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಬೇಗ ಅಡ್ಮಿಟ್ ಮಾಡು. ಎಲ್ಲ ಕಡೆ ವಿಚಾರಿಸಿದ್ವಿ, ಎಷ್ಟು ಹಣ ಕೊಟ್ಟರು ಎಲ್ಲೂ ಬೆಡ್ ಖಾಲಿ ಇಲ್ಲ. ನೋಡಿ ಸ್ನೇಹಿತರೆ, ಇಷ್ಟೆಲ್ಲ ಆದರೂ ಈಗಲೂ ಅದೆಷ್ಟೋ ಜನ ಕೊರೋನಾ ಇದೆಯೋ ಇಲ್ಲವೋ ಎಂಬ ಮಾತುಕತೆಯಲ್ಲಿಯೇ ಇದ್ದಾರೆ. ಇಲ್ಲಿ ಯಾರೋ 100ರಲ್ಲಿ 20% ಜನ ಮಾಡಿದ ತಪ್ಪಿಗೆ ಇಂದು ನಾವು ಮನೆಯಲ್ಲಿಯೇ ಬಂಧಿಯಾಗಿ ಶಿಕ್ಷೆ ಅನುಭವಿಸುತ್ತಾ ಇದ್ದೇವೆ. ಮಾಡದ ತಪ್ಪಿಗೆ ಆದ ನಷ್ಟ ಅನ್ಯಾಯಕ್ಕೆ ನ್ಯಾಯ ಕೊಡಿಸುವವರು ಯಾರು? ಇನ್ನಾದರೂ ನಮ್ಮ ಜಾಗೃತಿ ನಾವು ಮಾಡೋಣ. ಬೇಜವಾಬ್ದಾರಿ ಬಿಟ್ಟು ನಾವು ಬದುಕಿ ಇನ್ನೊಬ್ಬರನ್ನು ಬದುಕಲು ಬಿಡೋಣ.